ಬಿಡು ಆನಂದ, ನಾನೇ ಬರ್ತೀನಿ. ಎಲ್ಲಿ ರಾಮು, ನೆನ್ನೆ ಬರ್ನೇ ಇಲ್ಲ? ನೆನ್ನೆ ಜಾತ್ರೆಗೆ ಹೋಗ್ಬಿಟ್ಟಿದ್ದೆ. ಜಾತ್ರೆ ಜೋರು, ಕರೆಂಟ್ ಹೋಗಿ ಬರ್ದೆ ಎಲ್ಲ ಹಾಳಾಗೋಯ್ತು. ಅಯ್ಯಯ್ಯೋ, ಏಯ್ ಕೋತಿ, ಒಳ್ಳೆ ಯಜಮಾನ್ ಗೊಜ್ಗೊಟ್ಟೆ ಹಂಗೆ ಮಾತಾಡ್ತಾ ಇರ್ತೇನೆ ಕೇಳ್ತಾ ನಿಂತ್ಕೊಂಡ್ಬಿಟ್ಟಲ್ಲ, ಹೋಗ್ ರಾಮಗೆ ಒಂದ್ ಕೇಡಿ ತಾಂಬ ಹೋಗು. ಅಂದಂಗೆ ರಾಮು, ಸುಧಾ ವಾರ್ಪತ್ರಿಕೆಯಲ್ಲಿ ಒಂದ್ ಒಳ್ಳೆ ಕವನ ಬಂದೈತೆ ಕಣೆಯ, ಓದಿ ಓದಿ. ಅದನ್ನ ನಿನ್ ಎದುರುಗಡೆ ಓದ್ಬೇಕು ಅಂತ ಆಸೆ. ಆ ಜಗದಲ್ಲಿ ಜನ್ಮ ಜಾಲ ಹರಡಿರುವ ಪ್ರೇಮ ಜಾಲ, ಇಳೆಗೊಂದು ಗಗನ ಗಿಡಕ್ಕೊಂದು ಕಿರಣ ಹೂವಿಗೆ ದುಂಬಿಗಾನ. ಹೆಂಗೈತೆ ಕವಿತೆ? ತುಂಬಾ ಚೆನ್ನಾಗಿದೆ ಅಣ್ಣ, ಇನ್ನು ಮುಂದೆ ಓದಿ ಅಣ್ಣ. ಬಣ್ಣ ಕದ್ದ ನಮ್ಮ ಕೃಷ್ಣ, ಬಣ್ಣ ಕದ್ದ ನಮ್ಮ ಕೃಷ್ಣ, ಬಣ್ಣ ಕದ್ದ ಯಾರಣ್ಣ ಈ ಕವಿತೆ ಬರೆದವರು? ಕೆ ಎಸ್ ನಿಸಾರಾಮದ್ ಅಂತ. ಹಂಗಿರೋಕ್ ಸಾಧ್ಯನೇ ಇಲ್ವಲ್ಲಣ್ಣ, ಇನ್ನೊಂದ್ಸಲ ಓದ್ ನೋಡಿ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಅಯ್ಯೋ ನಿಸಾರಮ್ಮ ಸಾಹೇಬ್ರೆ, ತಪ್ಪಾಗೋಯ್ತು. ನಂದಲ್ಲ ಕಣ್ಣು ರಾಮು, ತಪ್ಪು. ಕನ್ನಡಕ ಹಾಕೊಂಡಿಲ್ಲ ನೋಡು, ಆ ಕನ್ನಡಕ ತಪ್ಪು. ಅದು ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಬೆಣ್ಣೆ ಕದ್ದು ಓಡುತ್ತ ಬಿದ್ದು ಮೊಣಕಾಲು ಊದಿಸಿಕೊಂಡ ನಮ್ಮ. ಹಾಗೆ ಅಣ್ಣ. ಆಹಾ, ಸರಿ 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 ಸರಿ. ನಾನು ಇದನ್ನೇ ಅಂದ್ಕೊಂಡಿದ್ದೆ, ಈ ಬಣ್ಣ ಕದ್ದ ಬಣ್ಣ ಕದ್ದ ಅನ್ನೋದನ್ನ ಎಷ್ಟೋ ಡ್ರಾಮ್ಗಳಲ್ಲಿ ಕೇಳಿದ್ದೆ. ಒಂದ್ ಅಕ್ಷರ ತಪ್ಪಾಗೋದ್ರೆ ಕವಿತೆ ಅರ್ಥನೇ ಬೇರೆ ಆಗೋಗಲ್ವಣ. ಅಲ್ಲಪ್ಪ, ಈ ಕವಿತೆ ಕಾದಂಬರಿನ ಓದ್ ತಿಳ್ಕೊಳಕ್ಕೆ ಬುದ್ಧಿ ಇರೋರು ಬೇರೆ ಯಾರು ಸಿಕ್ಲವ ಇವ್ರಲ್ಲಿ? ನಿಂಗೆ ಏನ್ ಲಭ್ಯಪ್ಪ, ಯಜಮಾನ್ ಮಾತಾಡೋ ಮಾತೇನು ಇದು? ಮತ್ತಿನೇನು ಮರ್ಯಾದಿಂದ ಹೋಗ್ತೀತ? ಕಿಡ್ನಿ ಇಲ್ದಿರೋ ನಿಮ್ಮಂತವ್ರೆಲ್ಲ ಯಜಮಾನರಾಗ್ಬಿಡ್ತೀರಾ, ಬುದ್ಧಿ ಇರೋರು ನಾವು ನಿಮ್ಮಂತವ್ರ ಹತ್ರ ಆಳ್ಗಳಾಗ್ಬಿಡ್ತೀವಿ. ಏನ್ ಮಾಡೋದು, ಈ ದೇಶದ ಗ್ರಾಚಾರ. ದೇಶ ದೊಡ್ಡ ನೇತಾ ಹೇಳ್ತಾವನೆ, ಹೋಗ್ತೀತ ಹೋಗೋ. ಸರಿ.